ವೀಕ್ಷಕರೇ, ಮೂವಿ ಕ್ಯಾಂಪಸ್ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಅಂದಾಗೆ ಇತ್ತೀಚೆಗೆ ನಾವು ಇಬ್ಬನಿ ತಬ್ಬಿದ ಎಳೆಯಲಿ ಮೂವಿ ನೋಡ್ಕೊಂಡು ಬಂದ್ವಿ. ಇತ್ತೀಚೆಗೆ ಅಂದ್ರೆ ಭೀಮ ಮತ್ತು ಕೃಷ್ಣ ಪ್ರಣಯಂ ಸಖಿ ಈ ಎರಡು ಮೂವಿ ಸಕ್ಸಸ್ ಆದ್ಮೇಲೆ ಈ ಸಕ್ಸಸ್ ನ ಮುಂದೆ ತಗೊಂಡು ಹೋಗೋದಕ್ಕೆ ಇನ್ನೊಂದೆರಡು ಫಿಲಂ ಬರ್ತಾ ಇದೆ. ಆಮೇಲೆ ಸ್ಮಾಲ್ ಬಜೆಟ್ ಫಿಲಂ ಆದ್ರೂ ಬಹುಶಃ ಈ ಎರಡು ಫಿಲಂಗಳು ಸಕ್ಸಸ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಮಾಡಿದಂತಹ ಲಾಫಿಂಗ್ ಬುದ್ಧ ಈಗಾಗಲೇ ಒಂದಷ್ಟು ಡೀಸೆಂಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದೆ. ಹಾಗೆ ರಕ್ಷಿತ್ ಶೆಟ್ಟಿ ಅವರು ನಿರ್ಮಾಣ ಮಾಡಿದಂತಹ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಇವರ ರಿಲೀಸ್ ಆಗಿದೆ. ಒಬ್ಬ ರೈಟರೇ ನಿರ್ದೇಶಕನಾದಾಗ ತನ್ನ ಕಲ್ಪನೆಯನ್ನ ಬೆಳ್ಳಿತೆರೆಗೆ ತರೋದಕ್ಕೆ ಎಷ್ಟು ಈಸಿ ಆಗುತ್ತೆ ಅನ್ನೋದಕ್ಕೆ ಚಂದ್ರಜಿತ್ ಬೆಳ್ಯಪ್ಪ ಅವರು ಸಾಕ್ಷಿಯಾಗಿದ್ದಾರೆ. ಪ್ರತಿಯೊಂದು ಫ್ರೇಮಲ್ಲೂ ಅವರು ಏನು ಕನಸು ಕಂಡಿದಾರೋ ಅದು ಬಹುಶಃ ಮೂಡು ಬಂದಿದೆ ಅಂತ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಆತರ ಫೀಲ್ ಆಗ್ತಾ ಇದೆ. ಒಂದು ಯಾವುದೇ ಇಂಗ್ಲಿಷ್ ಮೂವಿ ರಾಮ್ ಕಾಮ್ ಮೂವಿ ನೋಡಿದಾಗ ಯಾವ ತರ ಫ್ರೆಶ್ನೆಸ್ ಇರುತ್ತೋ ಆತರ ಈ ಫ್ರೆಶ್ನೆಸ್ ಇದರಲ್ಲಿದೆ. ಈ ಸಿನಿಮಾದ ಒಂದು ಹಾಡಲ್ಲಿ ಒಂದು ಲೈನ್ ಇದೆ, ಓಹೋ ಅನಾಯಿತ, ಓಹೋ ಅನಾಯಿತ ಪ್ರೀತಿಯಾಗಿದೆ ಅಂತ. ಆಕ್ಚುಲಿ ಸಿನಿಮಾ ನೋಡಿದ ಪ್ರೇಕ್ಷಕರಿಗೆ ಕೂಡ ಈ ಒಂದು ಪಾತ್ರದ ಮೇಲೆ ಪ್ರೀತಿ ಆಗುತ್ತೆ. ಇದೊಂದು ಮಾತ್ರ ಅಲ್ಲ, ಈ ಚಿತ್ರದಲ್ಲಿ ಪ್ರಮುಖವಾಗಿ ಬರುವಂತಹ ಮೂರು ನಾಲ್ಕು ಪಾತ್ರಗಳಲ್ಲಿ ಎಲ್ಲರೂ ತುಂಬಾ ನಮ್ಮ ಮನಮುಟ್ಟುವಂತೆ ಅಭಿನಯಿಸಿದ್ದಾರೆ. ಚಿತ್ರದ ನಾಯಕ ವಿಹಾನ್ ಬಗ್ಗೆ ಹೇಳೋದಾದ್ರೆ, ಸಿದ್ಧಾರ್ಥ ಅನ್ನುವ ಒಂದು ಬಿಸ್ನೆಸ್ ಟೈಕೂನ್ ಮಗನಾಗಿ ಆಕ್ಟ್ ಮಾಡಿದ್ದಾರೆ. ಇವರ ಬಾಡಿ ಲ್ಯಾಂಗ್ವೇಜು ಅಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ, ಅಂದ್ರೆ ಕಾಲೇಜಲ್ಲಿ ಇದ್ದಾಗ ಒಂದು ಕ್ರಿಕೆಟ್ ಎಲ್ಲ ಆಡ್ಬೇಕಾದ್ರೆ, ಆಮೇಲೆ ಬಿಸ್ನೆಸ್ ಮ್ಯಾನ್ ಆಗಿ ಅಂದ್ರೆ ಸನ್ನಿವೇಶಕ್ಕೆ ಬೇಕಾಗುವಂತಹ ಆಟಿಟ್ಯೂಡ್ ಮತ್ತು ಬಾಡಿ ಲ್ಯಾಂಗ್ವೇಜ್ ನ ಕ್ಯಾರಿ ಮಾಡ್ಕೊಂಡು ಬಂದಿರುವಂತಹ ವಿಹಾನ್ ಅವರು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅತ್ಯುತ್ತಮ ನಾಯಕನಾಗಿ ರೂಪುಗೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗೆ ಕಣ್ಣಲ್ಲಿ ಅಭಿನಯಿಸುವಂತ ಒಂದು ಸಾಮರ್ಥ್ಯ ಇರುವಂತಹ ನಟ ಕೂಡ ನೋಡಕ್ಕೆ ತುಂಬಾ ಡ್ಯಾಶಿಂಗ್ ಆಗಿ ಚೆನ್ನಾಗಿ ಕಾಣಿಸಿದ್ದಾರೆ, ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಬರುವ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಅನಾಯಿತ ಕ್ಯಾರೆಕ್ಟರ್, ಅಂದ್ರೆ ಅಂಕಿತ ಅಮರ್ ಅವರು ಮಾಡಿರುವಂತಹ ಒಂದು ಕ್ಯಾರೆಕ್ಟರ್. ತಮ್ಮ ಚಚ್ಚಲ ಚಿತ್ರದಲ್ಲಿ ಬ್ರಿಲಿಯಂಟ್ ಆಗಿ ಅಭಿನಯಿಸಿದ್ದಾರೆ. ಇದರಲ್ಲೂ ಎರಡ್ ಮೂರು ಶೇಡ್ಗಳು ಬರುತ್ತೆ. ಅಂದ್ರೆ ಕಾಲೇಜು ಹುಡುಗಿಯಾಗಿ ಆರಂಭದಲ್ಲಿ ಬರುವಂತಹ ಸನ್ನಿವೇಶಗಳಲ್ಲಿ ಆ ಒಂದು ಮುಗ್ಧತೆ, ಆ ಕ್ಯೂಟ್ನೆಸ್, ಹಾಗೆ ಕಾಲೇಜ್ ಬಿಟ್ಟ ನಂತರ ಅಂದ್ರೆ 7 ವರ್ಷದ ನಂತರ ಅನಾಯಿತನ ಬಾಳಲ್ಲಿ ಏನೋ ಒಂದು ಅನಾಹುತ ಆಗುತ್ತೆ, ಅದನ್ನ ಎದುರಿಸುವಂತಹ ಒಂದು ಎಲ್ಲ ಅಭಿನಯದಲ್ಲಿ ಬಹಳಷ್ಟು ಪ್ರಬುದ್ಧವಾಗಿ ಅಂಕಿತ ಅಮರ್ ಅವರು ಮಾಡಿದ್ದಾರೆ. ಎಸ್ಪೆಷಲಿ ಆ ಕೊನೆಗೆ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಆಕೆ ನೀಡಿರುವಂತ ಒಂದು ಒಂದು ಅಭಿನಯವನ್ನು ನಿಜಕ್ಕೂ ಮೆಚ್ಚಬೇಕು. ಅದು ಬಹುಶಃ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆಕೆ ಅಭಿನಯ. ಈ ಚಿತ್ರದ ಇನ್ನೊಬ್ಬ ನಾಯಕಿಯಾಗಿ ಮೈರಿ ನಟರಾಜ್ ಕೂಡ ನಿಮಗೆ ತುಂಬಾ ಇಷ್ಟ ಆಗಬಹುದು. ಕೆಲವೇ ಸನ್ನಿವೇಶಗಳಲ್ಲಿ ಬಂದರೂ ಕೂಡ ಅತ್ಯುತ್ತಮ ಅಭಿನಯ ನೀಡಿದ್ದಾರೆ. ಅದರಲ್ಲೂ ರಾಧೆ ಹಾಡು ಇದೆಯಲ್ಲ. ಈ ಮೂರು ಕ್ಯಾರೆಕ್ಟರ್ ಬಿಟ್ಟರೆ ಇನ್ನೊಂದು ವಿಶೇಷವಾದ ಒಂದು ಕ್ಯಾರೆಕ್ಟರ್ ಇದೆ, ಅದೇ ಅನಾಹಿತ ಅವರ ತಾಯಿಯ ಪಾತ್ರದಲ್ಲಿ ನಟಿಸಿದಂತಹ ಗಿರಿಜಾ ಶೆಟ್ಟರ್ ಅವರು. ಈ ಮುಂಚೆ ಅಂದ್ರೆ ನಿಮ್ ನೆನಪಿರುವ ಗೀತಾಂಜಲಿ ಅಂತ ನಾಗಾರ್ಜುನ ಅವರ ಫಿಲಂ ಅಲ್ಲಿ ನಾಯಕಿಯಾಗಿ ಅಭಿನಯಿಸಿದಂತಹ ಗಿರಿಜಾ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ತಾಯಿಯ ಪಾತ್ರದಲ್ಲಿ. ಚಿತ್ರದ ನಾಯಕಿ ಅನಾಹಿತರ ತಾಯಿಯ ಪಾತ್ರದಲ್ಲಿ ಗಿರಿಜಾ ಅವರು ತುಂಬಾ ಸೂಟ್ ಆಗ್ತಾರೆ. ಅಂದ್ರೆ ಎಲಿಗೆಂಟ್ ಆಗಿ, ಸಿಂಪಲ್ ಆಗಿ, ಗೋವಾದಲ್ಲಿ ವಾಸಿಸುವ ಮಹಿಳೆಯಾಗಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಈ ನಾಲ್ಕು ಕ್ಯಾರೆಕ್ಟರ್ ಬಿಟ್ಟರೆ ಒಂದಷ್ಟು ಪಾತ್ರಗಳು ಬರುತ್ತೆ ಹೋಗುತ್ತೆ, ಆದ್ರೆ ಮುಖ್ಯವಾಗಿರೋ ಪಾತ್ರಗಳಂದ್ರೆ ಈ ನಾಲ್ಕು ಕ್ಯಾರೆಕ್ಟರ್ಗಳು. ಈ ಚಿತ್ರದ ಕತೆ ಬಗ್ಗೆ ಹೇಳೋದಾದ್ರೆ, ಇಬ್ಬನಿ ತಬ್ಬಿದ ಎಳೆಯಲಿ ಇದೊಂದು ಕಾವ್ಯಾತ್ಮಕ ಸಿನಿಮಾ ಅಂತ ಅನಿಸ್ತು ನನಗೆ ಫಸ್ಟ್ ನೋಡಿದಾಗ. ಏನಂದ್ರೆ ಒಂದು ಕವಿತೆಯನ್ನ ಓದಿಕೊಂಡು ನಾವು ಅದರಲ್ಲಿ ಯಾವ ತರ ನಾವು ಇಮ್ಯಾಜಿನರಿ ಲೋಕಕ್ಕೆ ಹೋಗ್ತೀವೋ ಆ ಒಂದು ಕಾವ್ಯಾತ್ಮಕ ಅನುಭವನ ಈ ಫಿಲಮ್ ನಮಗೆ ಕೊಡ್ತದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ತಾನು ಕ್ರಿಕೆಟರ್ ಆಗಬೇಕು ಅಂತ ಕನಸು ಕಂಡುಕೊಂಡು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತ ಒಬ್ಬ ಹುಡುಗ ಕಾರಣಾಂತರದಿಂದ ಜೀವನದಲ್ಲಾದಂತಹ ಟರ್ನಿಂಗ್ ಪಾಯಿಂಟ್ ನಿಂದ ಅದು ಕ್ರಿಕೆಟರ್ ಆಗದೆ ಮತ್ತೆ ಉದ್ಯಮ ಕ್ಷೇತ್ರಕ್ಕೆ ಮರಳ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಹುಡುಗಿ ಜೀವನಕ್ಕೆ ಪ್ರವೇಶ ಆಗ್ತಾಳೆ. ಆ ಹುಡುಗಿ ಪ್ರವೇಶದಿಂದ ಈ ಒಂದು ಕತೆ ತಿರುವು ಪಡ್ಕೊಳ್ತಾ ಹೋಗ್ತದೆ. ಆ ಹುಡುಗಿಯನ್ನ ಅವನು ಎಷ್ಟು ಪ್ರೀತಿಸ್ತಾನೆ, ಅವನು ಅದ್ರ ಜೊತೆಗೆ ಅವನ ಜೊತೆಗೆ ಇರಬೇಕು ಅಂತ ಎಷ್ಟೊಂದು ಕನಸುಗಳನ್ನು ಕಾಣ್ತಾನೆ, ಅದಕ್ಕಾಗಿ ಏನೆಲ್ಲ ಪ್ರಯತ್ನ ಪಡ್ತಾನೆ, ಅದನ್ನ ಡೈರೆಕ್ಟ್ರು ಈ ಒಂದು ಇಬ್ಬನಿ ತಬ್ಬಿದ ಎಳೆಯಲಿ ಅನ್ನುವ ಟೈಟಲ್ ನ ಕೆಳಗಡೆ ತೋರಿಸ್ತಾ ಹೋಗ್ತಾರೆ. ಈ ಕನ್ನಡದಲ್ಲಿ ತುಂಬಾ ಒಂದು ಪ್ರೇಮ ಕಥೆಗಳು, ಪ್ರೇಮ ಕಾವ್ಯಗಳು ಅನಿಸಿಕೊಳ್ಳುವಂತ ಒಂದು ಸಿನಿಮಾಗಳು ಹಿಂದಿನಿಂದಲೂ ತುಂಬಾ ಬಂದಿದೆ. ಇದು ಕೂಡ ಅದೇ ಒಂದು ಕೆಟಗರಿಗೆ ಸೇರಿದಂತ ಒಂದು ಸಿನಿಮಾ ಆಗಿದೆ. ಕಥೆಯಲ್ಲಿ ಸ್ಟಾರ್ಟಿಂಗ್ ಇಂದ ಒಂದು ಇಂಟರ್ವಲ್ ವರೆಗೂ ಲವಲವಿಕೆಯಿಂದ ಸಾಗ್ತದೆ ಸಿನಿಮಾ, ನೋಡಿಸ್ಕೊಂಡು ಹೋಗುತ್ತದ್ದು. ದ್ವಿತೀಯ ಅರ್ಧದಲ್ಲಿ ಸೆಕೆಂಡ್ ಹಾಫ್ ಅನ್ನುವಂಥದ್ದು ಏನಿದೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗದ ಅನಿಸ್ತದೆ. ಆದ್ರೆ ಅದರಲ್ಲಿ ಏನು
ಕ್ಲೈಮ್ಯಾಕ್ಸ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಅಲ್ಲಿ ಆ ಒಂದು ಇದನ್ನ ಕಂಟ್ರೋಲ್ಗೆ ತರ್ತದೆ, ಮತ್ತೆ ಪುನಃ ಫಾಸ್ಟ್ ಆಗಿ ಪ್ರೇಕ್ಷಕರಿಗೆ ಇಷ್ಟ ಆಗ್ತದೆ. ಆ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಅದೇ ಈಗ ಹೇಳಿದಾಗೆ ಒಂದು ಪ್ರೇಮ ಗೀತೆ, ಒಂದು ಪ್ರೇಮ ಕವಿತೆಯಿಂದ ನಾವು ಓದಿದಂತ ಅನುಭವವನ್ನ ಈ ಕಥೆಯಲ್ಲಿ ನಾವು ನೋಡಬಹುದು. ಅದರಲ್ಲಿ ಇಬ್ರು ಪ್ರಧಾನವಾಗಿ ಹೀರೋಯಿನ್ಗಳಿದ್ದಾರೆ. ಅದರಲ್ಲಿ ಒಂದು ಹೀರೋಯಿನ್ ಅನ್ನ ಮದುವೆ ಆಗಕ್ಕೆ ಹೋಗಿ ಅವನು ತಿರ್ಗಾ ತನ್ನ ಹಳೆ ಪ್ರೇಮವನ್ನು ಹುಡುಕೊಂಡು ಹೊರಡುವಂತ ಒಂದು ಸ್ಟೋರಿ ಈ ಒಂದು ಕಥೆಯ ಮೈನ್ ಒನ್ ಲೈನ್ ಸ್ಟೋರಿ ಆಗಿರುತ್ತೆ. ಈ ಚಿತ್ರದ ಛಾಯಾಗ್ರಹಣ ಎಡಿಟಿಂಗ್ ಹೊರತುಪಡಿಸಿದ್ರೆ ಈ ಸಿನಿಮಾದ ನಿಜವಾದ ಜೀವಾಳ ಅಂತ ಸಂಗೀತ. ಗಗನ್ ಬಡೇರಿ ಮುಂಚೆ ಒಂದಷ್ಟು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಆದರೆ ನಿಜಕ್ಕೂ ಹೇಳಬೇಕು ಅಂತಂದ್ರೆ ಈ ಒಂದು ಸಿನಿಮಾ ಅವರ ಒಂದು ಪ್ರತಿ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಇತ್ತೀಚೆಗೆ ಫಿಲಂ ಫೇರ್ ಪ್ರಶಸ್ತಿ ಪಡೆದಂತಹ ಲಕ್ಷ್ಮಿ ಬೆಳ್ಮಣ್ಣ ಹಾಡಿರುವ ರಾಧೆ ಹಾಡು ಆಗಿರ್ಬೋದು, ಹಾಗೆ ಅನಾಹಿತ ಹಾಡು, ಹಾಗೆ ಒಂದು ಎರಡು ಮೂರು ಹಾಡುಗಳು ಈಗಾಗಲೇ ಸಾಕಷ್ಟು ಎಲ್ಲ ಪಾಪ್ಯುಲರ್ ಆಗಿದೆ, ತುಂಬಾ ಜನಕ್ಕೆ ಇಷ್ಟ ಆಗಿ ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಒಂದು ಡಿಸೆಂಟ್ ಆಗಿದೆ ಅಂತ ಹೇಳ್ಬೋದು. ನಿರ್ದೇಶಕರಾದಂತಹ ಚಂದ್ರಜಿತ್ ಬೆಳ್ಯಪ್ಪ ಅವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರೇ ಬರೆದಿರೋ ಕಥೆ, ಅವರೇ ಬರೆದಿರೋ ಸಂಭಾಷಣೆ ಕೂಡ ಒಂದಷ್ಟು ಕಡೆ ಲವಲವಿಕೆಯಿಂದ ಕೂಡಿದ ಸಂಭಾಷಣೆಗಳಿವೆ. ಫಾರ್ ಎಕ್ಸಾಂಪಲ್, ನಾಯಕ ನಾಯಕಿನ ಹೋಟ್ಲಿಗೆ ಕರೆಯೋದಕ್ಕೋಸ್ಕರ ಈ ಹೋಟ್ಲಲ್ಲಿ ಕಾಫಿ ಚೆನ್ನಾಗಿಲ್ಲ ಟೇಸ್ಟ್ ಮಾಡೋಣ, ಈ ತರ ಡಯಲಾಗುಗಳು ನಿಜಕ್ಕೂ ಒಂಥರ ಡಿಫ್ರೆಂಟ್ ಆಗಿದೆ. ಹಾಗೆ ಹೇಳಬೇಕಾದ ವಿಷಯನ ಚಾಪ್ಟರ್ ವೈಸ್ ಅಂದ್ರೆ ಫ್ಲಾಶ್ ಬ್ಯಾಕ್ ಆಗಿರ್ಬೋದು, ನಡೀತಾ ಇರೋ ವಿಷಯ ಅಂದ್ರೆ ಪ್ರಸ್ತುತ ಏನ್ ನಡೀತಾ ಆ ವಿಷಯಗಳನ್ನ ಚಾಪ್ಟರ್ ವೈಸ್ ತೋರಿಸಿರೋದು ಅದೊಂಥರ ಡಿಫ್ರೆಂಟ್ ಆಗಿದೆ. ಹಾಗೆ ಸೆಕೆಂಡ್ ಹಾಫ್ ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಅಂದ್ರೆ ಸ್ವಲ್ಪ ಲಾಂಗ್ ಆಯ್ತು, ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ, ಯಾಕಂದ್ರೆ ಆದ್ರೆ ಕಥೆ ಆ ತರ ಇದೆ ಅನ್ಸುತ್ತೆ. ಕೊನೆಯದಾಗಿ ಒಂದು ಮಾತು, ರಕ್ಷಿತ್ ಶೆಟ್ಟಿ ಅವರು ಹೊಸಬರನ್ನ ಹಾಕೊಂಡು 6.5 ಕೋಟಿ ಬಂಡವಾಳ ಹಾಕಿ ಮಾಡಿದಂತಹ ಚಿತ್ರ ಇದು. ಈ ಚಿತ್ರ ಗೆದ್ರೆ ಅವರು ಇನ್ನೊಂದಷ್ಟು ಹೊಸಬರನ್ನ ಈ ಫೀಲ್ಡ್ಗೆ ತರೋದಕ್ಕೆ ಅವಕಾಶ ಆಗುತ್ತೆ. ಹಾಗೆ ನಾವು ಎಂತೆಂಥ ಬೇರೆ ಭಾಷೆಗಳ ಚಿತ್ರಗಳನ್ನು ಗೆಲ್ಸಿದ್ವಿ, ಅಟ್ಲೀಸ್ಟ್ ಈ ತರ ಸಿನಿಮಾ ನೋಡೋ ಆಸಕ್ತಿ ಇರೋರು ಬಂದು ನೋಡಿ ಸಿನಿಮಾನ ಗೆಲ್ಸಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.